ವೆಲ್ಕಮ್ ಟು ದಿ ಸಿಕ್ಸ್ತ್ ವೀಕ್ ಆಫ್ ಫಿಲ್ಮಿ ಟಾಕ್. ಸೊ ಈ ವಾರನೂ ಕೂಡ ತುಂಬ ಮೂವಿ ಅಪ್ಡೇಟ್ಸ್ಗಳಿದ್ದಾವೆ. ಆರಂಭ ಮೂವಿ ಕನ್ನಡಕ್ಕೆ ಡಬ್ ಆಗಿರೋದು, ಧ್ರುವ ಸರ್ಜಾ ಅವರ ಮದುವೆಗೆ ಯಾರೆಲ್ಲ ಬಂದಿದ್ರು, ರಾಗಿಣಿ MMS ಸೀಸನ್ 2 ಸ್ಟ್ರೀಮ್ ಆಗ್ತಾ ಇರೋದು, ಮನೋರಂಜನ್ ರವಿಚಂದ್ರನ್ ಅವರ ನ್ಯೂ ಕಾರ್ ಕಲೆಕ್ಷನ್, ತ್ರಿವಿಕ್ರಮದಲ್ಲಿ ನ್ಯೂ ವಿಲನ್ ಅಪ್ಡೇಟ್, ಸೊ ಇನ್ನೂ ಕೆಲವು ಮೂವಿ ಅಪ್ಡೇಟ್ಸ್ಗಳಿದ್ದಾವೆ. ಎಲ್ಲ ಮೂವಿ ಅಪ್ಡೇಟ್ಸ್ಗೋಸ್ಕರ ವೀಡಿಯೋನ ಎಂಡ್ವರೆಗೂ ನೋಡಿ. ಸೊ ಬನ್ನಿ, ಆಗಿದ್ರೆ ವೀಡಿಯೋನ ಶುರು ಮಾಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಮ್ಮ ಚಾನಲಲ್ಲಿ ಯಾವಾಗಲೂ ಬರ್ತಾನೆ ಇರುತ್ತೆ. ಅಜಿತ್ ಕುಮಾರ್ ಅವರು ಆ್ಯಕ್ಟ್ ಮಾಡಿರುವಂಥ ಆರಂಭಂ ಮೂವಿಯನ್ನು ಕನ್ನಡದಕ್ಕೆ ದರ್ಶನ್ ಎಂಟರ್ಪ್ರೈಸಸ್ ಅವರು ಬೈ ಮಾಡಿ ಅದನ್ನು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡಿದ್ದಾರೆ. ಸೊ ಥಿಯೇಟ್ರಲ್ಲಿ ಅದು ಜಾಸ್ತಿ ದಿನ ಓಡಲಿಲ್ಲ, ಸೊ ಅದು ಆಫ್ಲೈನಲ್ಲಿ ಈಗ ನೆಟ್ಟಲ್ಲಿ ಆಲ್ರೆಡಿ ಓಡ್ತಾ ಇದೆ. ಸೊ ಆನ್ಲೈನಲ್ಲೂ ಕೂಡ ಬಿಟ್ಟಿದ್ದಾರೆ, ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಆರಾಮಾಗಿ ಡೌನ್ಲೋಡ್ ಕೂಡ ಮಾಡ್ಕೊಂಡು ನೋಡ್ಬೋದು. ಧ್ರುವ ಸರ್ಜಾ ಅವರ ಮದುವೆ ಅಂತೂ ಆಯಿತು. ಸೊ ಅವರನ್ನ ಆಶೀರ್ವಾದಕ್ಕೋಸ್ಕರ ಕನ್ನಡ ಇಂಡಸ್ಟ್ರಿಯ ಹಿರಿಯ ನಟರಿಂದ ಕಿರಿಯ ನಟರವರೆಗೂ ಎಲ್ಲರೂ ಬಂದಿದ್ದರು. ಸೊ ಫ್ಯಾನ್ಸ್ಗಳಿಗೋಸ್ಕರನೇ ಸಪ್ರೇಟ್ ಒಂದು ಸ್ಟೇಜನ್ನು ಮಾಡಿ ಅವರನ್ನು ಕೂಡ ಇನ್ವೈಟ್ ಮಾಡಿ ಅವ್ರನ್ನು ವಿಶ್ ಮಾಡೋದಕ್ಕೆ ಒಂದು ಸ್ಟೇಜನ್ನು ಮಾಡಿಕೊಟ್ರು ಧ್ರುವ ಸರ್ಜಾ ಅವರು. ಸನ್ನಿ ಲಿಯೋನ್ ಫ್ಯಾನ್ಸ್ಗಳಿಗೆ ದೊಡ್ಡ ಸರ್ಪ್ರೈಸ್ ಇದೆ. ಸೊ ಅವ್ರು ಆ್ಯಕ್ಟ್ ಮಾಡಿರುವಂಥ ರಾಗಿಣಿ MMS ರಾಗಿಣಿ MMS 2 ಅದರ ಕಂಟಿನ್ಯೂ ಪಾರ್ಟನ್ನು ಸ್ಟ್ರೀಮ್ ಮಾಡೋದಕ್ಕೆ ಹೊರಟಿದ್ದಾರೆ. ಸೊ ಆನ್ಲೈನಲ್ಲಿ ಎಪಿಸೋಡ್ಗಳ ಮುಖಾಂತರ ಯಾವ ರೀತಿ ಧಾರಾವಾಹಿನ ನೋಡ್ತಿರೋ ಆ ರೀತಿ ಸ್ಟ್ರೀಮ್ನ ಮಾಡ್ತಾ ಇದ್ದಾರೆ. ಆರ್ಟ್ ಬಾಲಾಜಿ ಹಾಗೇನೆ ಜಿ ಫೈನಲ್ಲಿ. ರವಿಚಂದ್ರನ್ ಅವರ ಮಗ ಮನೋರಂಜನ್ ರವಿಚಂದ್ರನ್ ಅವರು ಇರೋ ಕಾಲು ಸಾಕಾಗ್ದೇ ಇನ್ನೊಂದು ಕಾರನ್ನು ಕೂಡ ಬೈ ಮಾಡ್ಕೊಳ್ತಾ ಇದ್ದಾರೆ. ಸೊ MG ಎಕ್ಟರ್ ಅಂತ ಇದು ನ್ಯೂ ವರ್ಷನ್ ಆಗಿ 2019 ಲಾಂಚ್ ಆಗ್ತಾ ಇದೆ. ಸೊ ಇದ್ರದ್ದು ಬರೋಬ್ಬರಿ 35 ಲಕ್ಷ. ಇದನ್ನು ಹೊಸದಾಗಿ ಈಗಷ್ಟೇ ರವಿಚಂದ್ರನ್ ಅವ್ರ ಮಗ ಮನೋರಂಜನ್ ಅವರು ಖರೀದಿಸಿದ್ದಾರೆ. ರವಿಚಂದ್ರನ್ ಅವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ಆ್ಯಕ್ಟ್ ಮಾಡ್ತಿರುವಂಥ ತ್ರಿವಿಕ್ರಮ ಸಿನಿಮಾದಲ್ಲಿ ಬಾಲಿವುಡ್ ಆ್ಯಕ್ಟರ್ನ ವಿಲ್ಲನ್ ಆಗಿ ಕರ್ಕೊಂಡ್ಬರ್ತಾ ಇದ್ದಾರಂತೆ. ಸೊ ಅವರು ಬೇರೆ ಇನ್ಯಾರೂ ಅಲ್ಲ, ರೋಹಿತ್ ರಾಯ್ ಅವರು. ಅಕ್ಷಯ್ ಕುಮಾರ್ ಅವರು ರಾಜಿ ಸಂಧಾನಕ್ಕೆ ರವಿ ವರ್ಮ ಅವ್ರನ್ನ ಕರ್ಕೊಂಡು ಹೋದ್ರಂತೆ. ಸೊ ಬೇರೆ ಏನೇನು ಇನ್ನೂ ಇಲ್ಲ. ಸೊ ಇದ್ರ ಕತೆ ಏನಪ್ಪ ಅಂದರೆ, ಅಕ್ಷಯ್ ಕುಮಾರ್ ಅವರು ಬೆಲ್ ಮಾಟಮ್ ಅಂತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದ್ರದ್ದೊಂದು ಫಸ್ಟ್ ಲುಕ್ಕನ್ನು ಕೂಡ ಅವರ ಇನ್ಸ್ಟಾಗ್ರಾಮಲ್ಲಿ ಬಿಟ್ಟಿದ್ರು. ಸೊ ಇದೀಗ ಅದ್ರದ್ದು ಒಂದು ಹೊಸ ತಿರುವು ತಗೊಂಡಿದೆ. ಸೊ ಕನ್ನಡದ ಬೆಲ್ ಬಾಟಮನ್ನು ಕದ್ದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಂತ ಒಂದು ದೊಡ್ಡ ಕಿರಿಕಾಯಿತು. ಸೊ ಅದಕ್ಕೋಸ್ಕರ ಅದನ್ನು ಸಂಧಾನ ಮಾಡಿಸೋದಕ್ಕೆ ಅಕ್ಷಯ್ ಕುಮಾರ್ ಅವರು ರವಿ ವರ್ಮ ಅವ್ರನ್ನ ಕರ್ಕೊಂಡೋಗಿದ್ರು. ರಕ್ಷಿತ್ ಶೆಟ್ಟಿ ಅವರ ಸಿನಿಮಾ ಬರ್ತಾ ಇದೆ, ಅವನೇ ಶ್ರೀಮನ್ ನಾರಾಯಣ. ಸೊ ಇದ್ರದ್ದು ಟ್ರೈಲರು ಸಖತ್ ಸೌಂಡ್ ಮಾಡ್ತಾ ಇದೆ. 5 ಲ್ಯಾಂಗ್ವೇಜಲ್ಲಿ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ 4 ಲ್ಯಾಂಗ್ವೇಜಲ್ಲಿ ಡಿಸ್ಟ್ರಿಬ್ಯೂಟರ್ ಆಲ್ರೆಡಿ ಸಿಕ್ಕಿದ್ದಾರೆ, ಇನ್ನೊಂದರಲ್ಲಿ ಸಿಕ್ಕಿಲ್ಲ. ಅದ್ಯಾರಪ್ಪ ಅಂದರೆ, ಸೊ ಹಿಂದಿನಲ್ಲಿ ಸಿಗ್ತಾ ಇಲ್ವಂತೆ. ಸೊ ಕಾರಣ ಇಷ್ಟೇ, ದಬಂಗ್ 3 ಹಾಗೆಯೇ ಗುಡ್ ನ್ಯೂಸ್ 2 ಸಿನಿಮಾ ದೊಡ್ಡದು ಬರ್ತಾ ಇದೆ. ಸೊ ಇದು ಕೂಡ 3 ಟೋಟಲ್ ಒಂದೇ ದಿನ ರಿಲೀಸ್ ಆಗ್ತದೆ. ಅದಕ್ಕೋಸ್ಕರ ಈ ಮೂವಿನ ಡಿಸ್ಟ್ರಿಬ್ಯೂಟರ್ ಮಾಡೋದಕ್ಕೆ ಯಾರೂ ಸಿಗ್ತಾ ಇಲ್ಲ. ಸೊ ಅವೆರಡು ದೊಡ್ಡ ಸಿನಿಮಾ ಬರ್ತವೆ, ಇದನ್ನೇನಾದ್ರು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೋದ್ರೆ ಒಳ್ಳೆ ದೊಡ್ಡ ಏಟ್ ಬೀಳುತ್ತೆ ಅಂತ ಅಂದ್ಕೊಂಡು ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಪುಷ್ಕರ್ ಫಿಲಮ್ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ವಿಜಯ್ ಹಾಗೇನೆ ವಿಜಯ್ ಸೇತುಪತಿ ಇಬ್ಬರು ಕೂಡ ಶಿವಮೊಗ್ಗ ಜೈಲಿನಲ್ಲಿ ಅರೆಸ್ಟ್ ಆಗಿದ್ರಂತೆ. ಸೊ ಇದು ಫಿಲಮ್ ನ್ಯೂಸ್, ಯಾವುದು ಬ್ರೇಕಿಂಗ್ ನ್ಯೂಸ್ ಅಲ್ಲ. ಸೊ ವಿಜಯ್ ಅವರು ಆ್ಯಕ್ಟ್ ಮಾಡ್ತಾರಂಥ ತಳಪತಿ 64 ಸಿನಿಮಾದಲ್ಲಿ ವಿಜಯ್ ಹಾಗೇನೆ ವಿಜಯ್ ಸೇತುಪತಿ ಅವರ ಒಂದು ಜೈಲಿನಲ್ಲಿ ಶೂಟ್ ಆಗುವಂಥ ಶೂಟಿಂಗ್ಗೋಸ್ಕರ ಇಬ್ಬರು ಕೂಡ ಶಿವಮೊಗ್ಗ ಜೈಲಿಗೆ ಬಂದಿದ್ರಂತೆ. ಒಡೆಯ ಸಿನಿಮಾದ ಟೀಮ್ನವರು ಒಂದು ಕಾಂಟೆಸ್ಟನ್ನು ಇಟ್ಟಿದ್ದಾರಂತೆ. ದರ್ಶನ್ ಅವರು ಸೈನ್ ಮಾಡಿರುವಂಥ ಕಾಫಿ ಮಗ್ಗಗಳನ್ನ ಫ್ಯಾನ್ಸ್ಗಳಿಗೆ ಗಿಫ್ಟ್ ಆಗಿ ಕೊಡ್ತಾರಂತೆ. ಸೊ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಮೊಬೈಲಲ್ಲಿ ಯಾವುದಾದ್ರೂ ಫೇವ್ರೇಟ್ ಮ್ಯೂಸಿಕ್ ಆ್ಯಪ್ ಇದ್ದರೆ ಸೊ ಅದರಲ್ಲಿ ಹೋಗ್ಬಿಟ್ಟು ಒಡೆಯ ಸಿನಿಮಾದ ಯಾವುದಾದ್ರೂ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿ ಫುಲ್ಲಾಗಿ ಆ ಸಾಂಗನ್ನು ಕೇಳಿಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಫೇಸ್ಬುಕ್ ಅಥವಾ ಟ್ವಿಟರಲ್ಲಿ ಆನಂದ್ ಆಡಿಯೋ ಅವರ ಅಫಿಷಿಯಲ್ ಪೇಜ್ ಇದೆ, ಸೊ ಅದರಲ್ಲಿ ಟ್ಯಾಗ್ ಮಾಡಿ ಶೇರ್ ಮಾಡಿದ್ರೆ ಯಾರಿಗೆ ಜಾಸ್ತಿ ಲೈಕ್ ಬರುತ್ತೋ ಅವರು ಕಾಫಿ ಮಗ್ಗನ್ನು ಗೆಲ್ಬೋದು. ದರ್ಶನ್ ಅವರು ಸೈನ್ ಮಾಡಿರುವಂಥ ಕಾಫಿ ಮಗ್. ಐಷಾರಾಮಿ ಕಾರ್ಗಳನ್ನೆಲ್ಲ ಬಿಟ್ಟು ಸೈಕಲ್ ಹೊಡ್ಕೊಂಡು ಹೋದ್ರು ಸುದೀಪ್ ಅವರು. ಸೊ ಎಲ್ಲಿಗೆ ಹೋದ್ರಪ್ಪ ಅಂದರೆ ದಬಂಗ್ 3 ಶೂಟಿಂಗ್ ಸ್ಪಾಟ್ಗೆ ಸೈಕಲ್ ಹೊಡ್ಕೊಂಡೇ ಹೋದರು. ಸೊ ದಬಂಗ್ 3 ಸ್ಟಾರ್ಟ್ ಆದಾಗ ಸಲ್ಮಾನ್ ಖಾನ್ ಅವರು ಕೂಡ ಇದೇ ರೀತಿ ಸೈಕಲ್ ಹೊಡ್ಕೊಂಡು ಫ್ಯಾನ್ಸ್ಗಳನ್ನೆಲ್ಲ ಮೀಟ್ ಮಾಡಿಕೊಂಡು ದಾರಿ ಉದ್ದಕ್ಕೂ ಇದೇ ರೀತಿ ಹೋದರು. ಸೊ ಅದನ್ನು ಕೂಡ ಕಾಪಿ ಕಟ್ ಮಾಡ್ಕೊಂಡಿದ್ದಾರೆ ಸುದೀಪ್ ಅವರು. ಸೊ ಈ ವಾರದ ಫಿಲ್ಮಿ ಟಾಕ್ ಎಪಿಸೋಡ್ನಲ್ಲಿ ಇಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ. ಕೀಪ್ ವಾಚಿಂಗ್, ಬಾಯ್.